ಹಿಂದೆ ರಿಲೀಸ್ ಆಗುತ್ತಾ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಹಳ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದಾವೆ ಆದರೆ ಇನ್ನೂ ಫೈನಲ್ ಆಗಿಲ್ಲ ಅಭ್ಯರ್ಥಿಗಳ ಹೆಸರು ಆದರೆ ಇವತ್ತು ಸಾಧ್ಯತೆಗಳು ಇದಾವೆ ಬಿಡುಗಡೆ ಆಗಬಹುದು ಆಗದಿನೂ ಕೂಡ ಇರಬಹುದು ಅಂದ್ರೆ ಮಧ್ಯಾಹ್ನದ ಒಳಗಡೆ ರಿಲೀಸ್ ಮಾಡುವಂತ ಪ್ಲಾನ್ ಅನ್ನು ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ ಎರಡು ದಿನಗಳ ಕಾಲ ಸಿಸಿ ಸಭೆ ನಡೆಸಿತು ಕಾಂಗ್ರೆಸ್ ನಿನ್ನೆ ಮತ್ತು ಮೊನ್ನೆ ಗಮನಿಸಿದ್ವಿ ರಾಜ್ಯ ನಾಯಕರ ದಂಡೆ ಹೋಗಿತ್ತು ಅಲ್ಲಿ ಅಂದ್ರೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಮೂರು ಹೆಸರಿತ್ತು ಫಸ್ಟ್ ಆಮೇಲೆ ಎರಡಕ್ಕೆ ಬಂತು ಆಮೇಲೆ ಒಂದಕ್ಕೆ ಬಂತು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ರಾಜ್ಯ ನಾಯಕರು ದೀರ್ಘ ಚರ್ಚೆ ಮಾಡಿದ್ರು ಅಳೆದು ತೂಗಿ ಹೆಸರನ್ನು ಫೈನಲ್ ಮಾಡಿದ್ದಾರೆ 65 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನೋಡಿ ಈಗ 124 ರಿಲೀಸ್ ಆಗಿದೆ ಈಗ 65 ರಿಲೀಸ್ ಆಯ್ತು ಅಂತಂದ್ರೆ ಇನ್ನ 35 ಉಳ್ಕೊಳ್ಳುತ್ತೆ ಅಷ್ಟೇ ಅಂದ್ರೆ 100 ಉಳ್ಕೊಂಡಿದೆ 100 ಅಲ್ಲಿ 65 ರಿಲೀಸ್ ಆದ್ರೆ ಇನ್ನ 35 ಮಾತ್ರ ಉಳ್ಕೊಳ್ಳುತ್ತೆ ಹಾಗಾಗಿ ಇವತ್ತು ಎರಡನೇ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ ಬಟ್ ಈಗ ನೋಡಿ ರಾಹುಲ್ ಗಾಂಧಿ ಅವರ ಮುಂದೆ ಈಗ ಸಭೆಯನ್ನ ಮಾಡಿ ಮೊದಲು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಮೂರು ಜನ ಒಂದೊಂದು ಕ್ಷೇತ್ರಕ್ಕೆ ರಾಜ್ಯ ನಾಯಕರು ಕೊಟ್ಟರು ಪಟ್ಟಿನ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಗರಂ ಆಗಿಬಿಟ್ರು ಬೇಡ ಎರಡೆ ಹೆಸರಿರು ತಗೊಂಬನ್ನಿ ಅಂತೇಳಿ ಆಮೇಲೆ ಅಳೆದು ತೂಗಿ ಫೈನಲ್ ಒಂದಕ್ಕೆ ಬಂದಿದ್ದಾರೆ ಈಗ ಹಾಗಾಗಿ ಇವತ್ತೇ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ಬಂದು ಹೋದ ಮೇಲೆ ಅಂದರೆ ಈಗ ಕೋಲಾರ ಸಮಾವೇಶ ಇದೆಯಲ್ವಾ ಅದು ಮುಗಿದ ಮೇಲೆ ಬಿಡುಗಡೆ ಮಾಡಬಹುದು ಅಥವಾ ಇವತ್ತೇ ಬಿಡುಗಡೆ ಮಾಡಬಹುದು ಯಾಕಂತ ಹೇಳಿದ್ರೆ ನಿನ್ನೆ ಕೂಡ ನಾವು ಗಮನಿಸಿದ್ವಿ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗಿತ್ತು ಅಂತೇಳಿ ಕೆಲವೊಂದಿಷ್ಟು ಕಗ್ಗಂಟಾಗಿರುವಂಥ ಕ್ಷೇತ್ರಗಳನ್ನು ಬಹುಶಃ ಎರಡನೇ ಪಟ್ಟಿಯಲ್ಲಿ ಸೇರಿಸಿಲ್ಲ ಯಾಕೆಂದರೆ 100 ಕ್ಷೇತ್ರಗಳ ಪಟ್ಟಿ ಅಂತಿಮಕ್ಕೆ ಇಡೀ ದಿನ ಕಾಂಗ್ರೆಸ್ ನಾಯಕರು ಕಸರತ್ತನ್ನು ನಡೆಸಿದ್ದಾರೆ ಒಂದೊಂದು ಕ್ಷೇತ್ರಕ್ಕೆ ಮೂರು ಹೆಸರು ಆರಂಭದಲ್ಲಿತ್ತು ಆಮೇಲೆ ಒಂದು ಅಥವಾ ಎರಡು ಹೆಸರಿರುವಂಥ ಪಟ್ಟಿ ವರಿಷ್ಠರ ಕೈಗೆ ಸೇರಿತು ಮತ್ತೊಮ್ಮೆ ಸಭೆಯನ್ನು ನಡೆಸಿದರು ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನು 3-4 ಸಂಭಾವ್ಯ ಇದ್ದಂಥ ಕ್ಷೇತ್ರದಲ್ಲಿ ಸ್ಪರ್ಧಿಗಳ ಹೆಸರನ್ನು ಎರಡಕ್ಕೆ ಇಳಿಕೆ ಮಾಡಿದರು ನಂತರ ಚುನಾವಣೆ ಸಭೆ ಮತ್ತಾಯಿತು ಅರ್ಧದಷ್ಟು ಹೆಸರುಗಳು ಅಂತಿಮ ಮಾಡಲಾಯಿತು ನಂತರ ಮತ್ತೆ ರಾಜ್ಯ ನಾಯಕರು ಸಭೆ ಮಾಡಿದರು ಪಟ್ಟಿ ಬಿಡುಗಡೆ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಬಹುತೇಕವಾಗಿ ಇವತ್ತು ಬಿಡುಗಡೆ ಆಗ್ಬೋದು ಸಾಧ್ಯತೆಗಳಿದ್ದಾವೆ ಅಂದರೆ ಈಗ 124 ಮೊದಲ ಪಟ್ಟಿ ರಿಲೀಸ್ ಆಗಿದೆ 100 ಮಾತ್ರ ಉಳ್ಕೊಂಡಿದ್ದಾವೆ 100ರಲ್ಲಿ 65 ಬಿಡುಗಡೆ ಮಾಡಿ 35 ಬ್ಯಾಲೆನ್ಸ್ ಹಿಡಿದು ಬ್ಯಾಲೆನ್ಸ್ ಅಂತಂದರೆ ಈಗ ಬೇರೆ ಪಕ್ಷಗಳಿಂದ ಬಂದಂಥವ್ರಿಗೆ ಅಥವಾ ಬರೋರು ಯಾರಾದರೂ ಇದ್ದರೆ ಈಗ BJPಯಿಂದ ಯಾರಾದರೂ ಮತ್ತು JDSನಿಂದ ಪ್ರಬಲ ಅಭ್ಯರ್ಥಿಗಳು ಯಾರಾದರೂ ಬರೋರಿದ್ದರೆ ಅಂಥವ್ರಿಗೆ ಕಾಯ್ದಿರಿಸ್ಬೋದು ಕಗ್ಗಂಟಾಗಿರುವಂಥ ಕೆಲವೊಂದಿಷ್ಟು ಕ್ಷೇತ್ರಗಳಿದ್ದಾವೆ ಅಂಥ ಕ್ಷೇತ್ರಗಳನ್ನು ಕೂಡ ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಹಾಗಾಗಿ ಕಾಂಗ್ರೆಸ್ ಪಾಲಿಗೆ ತಲೆಬಿಸಿ ತಂದಿದೆ ಇದು ಎರಡನೇ ಪಟ್ಟಿ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಕೊಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ವಿ ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಬಟ್ ವಿಳಂಬ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಯಾವೆಲ್ಲ ಮಾನದಂಡಗಳ ಮೇಲೆ ಈಗ ಫೈನಲ್ ಮಾಡಲಾಗಿದೆ ಅಥವಾ ಇವತ್ತೇ ರಿಲೀಸ್ ಆಗ್ಬೋದಾ ಸಾಧ್ಯತೆಗಳಿದೆಯಾ ಪ್ರಭು ಈಗಾಗಲೇ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಎರಡನೇ ಪಟ್ಟಿಗೆ ಸಾಕಷ್ಟು ಕಸರತ್ತನ್ನು ನಡೆಸಿತ್ತು ಕಳೆದ ಎರಡು ದಿನಗಳಿಂದ ಕೂಡ ದೆಹಲಿಯಲ್ಲಿ AICC ಸ್ಕ್ರೀನಿಂಗ್ ಸಭೆ ಹಾಗೆ ಚುನಾವಣಾ ಸಮಿತಿ ಸಭೆಗಳು ನಿರಂತರವಾಗಿ ನಡೆದಿದೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗಂಭೀರ ಚರ್ಚೆಗಳಾಗಿದೆ ರಾಜ್ಯ ಕಳಿಸ್ಕೊಟ್ಟಿರುವಂತಹ ಪಟ್ಟಿಯನ್ನ ಮುಂದಿಟ್ಕೊಂಡು ಅದರಲ್ಲಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತೆ ಯಾರಿಗೆ ಟಿಕೆಟ್ ಕೊಟ್ರೆ ಗೊಂದಲಗಳಾಗತ್ತೆ ಯಾರನ್ನ ಕೈ ಬಿಟ್ರೆ ಮತ್ತೆ ಅದು ಬಂಡಾಯ ಆಗತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯಾಗಿ ಅಂತಿಮವಾಗಿ 65 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಈಗ ಆಯ್ಕೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳಿದೆ ಎಲ್ಲ 100 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಜೊತೆಗೆ JDS BJPಯಿಂದ ಇನ್ನೂ ಯಾರೆಲ್ಲ ಬರಬಹುದು ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಈಗ ನಾಯಕರ ಜೊತೆ ಸಂಪರ್ಕದಲ್ಲಿರುವಂತವ್ರು ಅವರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿದೆ ಇಂಥವ್ರು ಪಕ್ಷಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅವ್ರಿಗೆ ಟಿಕೆಟ್ ಕೊಟ್ರೆ ಆ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನುವಂತ ಒಂದು ಸಂಪೂರ್ಣವಾದಂತ ಮಾಹಿತಿಗಳನ್ನ ರಾಜ್ಯ ನಾಯಕರು ಕೂಡ ಚುನಾವಣಾ ಸಮಿತಿ ಸಭೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಇಟ್ಟಿದ್ದಾರೆ ಮುಂದಿಟ್ಟಿದ್ದಾರೆ ಹಾಗಾಗಿ 100 ಕ್ಷೇತ್ರಗಳಲ್ಲೂ ಕೂಡ ಚರ್ಚೆಗಳಾಗಿದೆ ಆದ್ರೆ ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಕಗ್ಗಂಟಿದೆ ಯಾಕೆಂದ್ರೆ ಒಬ್ಬರಿಗೆ ಕೊಟ್ರೆ ಮತ್ತೊಬ್ಬರಿಗೆ ಸಿಟ್ಟಾಗತ್ತೆ ಅವರು ಪಕ್ಷವನ್ನ ತೊರೆಯಬಹುದು ಅಥವಾ ಬಂಡಾಯ ಹೇಳಬಹುದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಬಹುದು ಅವರನ್ನ ಮೊದಲು ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರದಲ್ಲಿ ನಾವು ಫೈನಲ್ ಮಾಡೋಣ ಅನ್ನುವಂತ ನಿಟ್ಟಿಗೆ ಸಮಿತಿ ಸಭೆಯಲ್ಲಿ ಕೂಡ ಬಂದಿರಬಹುದು ಹಾಗಾಗಿ
65 ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಇವತ್ತು ಬಹುತೇಕವಾಗಿ ಬಿಡುಗಡೆ ಮಾಡುತ್ತೇವೆ ಅನ್ನುವಂತ ಹೇಳಿಕೆಯನ್ನು ನಿನ್ನೆ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಬಿಡುಗಡೆ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳು ಕೂಡ ಇದೆ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ನಾಯಕರ ಹೇಳುವಂತೆ ರಾಹುಲ್ ಗಾಂಧಿ ಅವರು ಕೋಲಾರ ಕಾರ್ಯಕ್ರಮ ಮುಗಿಸಿದ ನಂತರ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂತ ಮಾಹಿತಿಗಳನ್ನು ರಾಜ್ಯ ನಾಯಕರು ಕೊಡ್ತಾ ಇದ್ದಾರೆ ಆದರೆ ಸುರ್ಜೇಬಾಲಾ ಅವರು ಹೇಳಿಕೆಯನ್ನ ಗಮನಿಸಿದಾಗ ನಿನ್ನೆ ಅವರು ನಾಳೆ ಬಿಡುಗಡೆ ಮಾಡ್ತೀವಿ 11 ಗಂಟೆಗೆ ಅಂತ ಹೇಳಿರೋದನ್ನ ನೋಡಿದ್ರೆ ಇವತ್ತು ಬಹುತೇಕವಾಗಿ ಎರಡನೇ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆಗಳು ಹೆಚ್ಚು ಖಚಿತ ಆಗ್ತಾ ಇದೆ ಪ್ರಭು ಹಾಗಾಗಿ ಎರಡನೇ ಪಟ್ಟಿ ಬಿಡುಗಡೆ ಆದ ನಂತರ ಉಳಿದಿರುವಂತಹ ಕ್ಷೇತ್ರಗಳೇನಿದೆ ಬಿಜೆಪಿ ಜೆಡಿಎಸ್ ಇಂದ ಬರುವಂತವರಿಗೆ ಮತ್ತೆ ಕಠಿಣ ಏನು ಅಲ್ಲಿ ಪೈಪೋಟಿ ಇದೆ ಅಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಮತ್ತೊಮ್ಮೆ ಚರ್ಚೆಯನ್ನು ಮಾಡಿ ಇಂಥವ್ರಿಗೆ ಟಿಕೆಟ್ ಕೊಡೋಣ ಅನ್ನುವಂತ ನಿರ್ಧಾರವನ್ನ ಎಸಿ ಚುನಾವಣಾ ಸಮಿತಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮಾಡಲಾಗತ್ತೆ ಹಾಗಾಗಿ ಸಭೆ ಇವತ್ತು ಕೂಡ ಮುಂದುವರಿಯುತ್ತೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ ಪ್ರಭು ಶಿವಕುಮಾರ್ಗೆ ಸಿದ್ದರಾಮಯ್ಯ ವಿಚಾರ ಎರಡನೇ ಪಟ್ಟಿಯಲ್ಲೇ ನಿರೀಕ್ಷೆ ಮಾಡಬಹುದಾ ಕೋಲಾರದ ಸ್ಪರ್ಧೆ ನೋಡ್ತಾ ಇದ್ರೆ ಪ್ರಭು ಎರಡನೇ ಪಟ್ಟಿಯಲ್ಲೇ ಇವತ್ತು ರಿಲೀಸ್ ಆಗುವಂತಹ ಪಟ್ಟಿಯಲ್ಲೇ ಸಿದ್ದರಾಮಯ್ಯ ಅವರ ಕೋಲಾರ ಸ್ಪರ್ಧೆಯ ಬಗ್ಗೆ ಕೂಡ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅನ್ನುವಂತ ಮಾಹಿತಿಗಳಿದೆ ಯಾಕೆಂದ್ರೆ ಸಿಇಸಿ ಸಭೆಯಲ್ಲಿ ಕೂಡ ಕೆಲವು ಆಕ್ಷೇಪಗಳು ಬಂದಿದೆ ಸಿದ್ದರಾಮಯ್ಯ ಅವರ ಸ್ಪರ್ಧೆಗೆ ಆಕ್ಷೇಪಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಲಹೆಯ ರೂಪದಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಬೇಡ ನಿಮ್ಮಂತ ಹಿರಿಯ ನಾಯಕರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಜನರಿಗೆ ಬೇರೆ ಸಂದೇಶ ಹೋಗುತ್ತೆ ಅನ್ನುವಂತ ಒಂದು ಮಾತನ್ನ ಪರಮೇಶ್ವರ್ ಪ್ರಸ್ತಾಪ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ ಹಾಗಾಗಿ ಒಂದೇ ಕ್ಷೇತ್ರದಲ್ಲಿ ನಿಂತ್ರೆ ನಿಮ್ಮ ವರ್ಚಸ್ಸು ಕೂಡ ಹೆಚ್ಚಿರುತ್ತೆ ಹಾಗಾಗಿ ನೋಡಿ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅನ್ನುವಂಥದ್ದನ್ನ ಸಭೆಯ ಮುಂದಿಸಲಾಗಿದೆ ಆದರೂ ಕೂಡ ಸಿದ್ದರಾಮಯ್ಯ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಹಾಗಾಗಿ ಇವತ್ತಿನ ಪಟ್ಟಿಯಲ್ಲೇ ಎರಡನೇ ಪಟ್ಟಿಯಲ್ಲೇ ಕೋಲಾರ ಸ್ಪರ್ಧೆಯ ಬಗ್ಗೆ ಅಧಿಕೃತವಾಗಿ ಘೋಷಣೆ ಕೂಡ ಹೊರಬೀಳಲಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ನೋಡಿ ಈಗ 65 ಕ್ಷೇತ್ರಗಳ ಹೆಸರು ಫೈನಲ್ ಆಗಿದೆ ಅಂದರೆ ನಿನ್ನೆ ಸಭೆ ಕೂಡ ಅಪೂರ್ಣ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇವತ್ತು ಮತ್ತೆ ಅದನ್ನು ಸಭೆ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಕೋಲಾರ ಕ್ಷೇತ್ರ ಸಂಬಂಧಪಟ್ಟಂಗೆ ಚುನಾವಣಾ ಸಮಿತಿ ಸಭೆಯಲ್ಲಿ ಬುಧವಾರ ಕೂಡ ಅಂದರೆ ನಿನ್ನೆ ಯಾವುದೇ ಚರ್ಚೆ ಆಗಿಲ್ಲ ಮುಂದೆ ಕೂಡ ಚರ್ಚೆ ಆಗದೇ ಇರಬಹುದು ರಾಹುಲ್ ಗಾಂಧಿ ಅವರೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ಒಂದು ವಿಚಾರ ರಾಜ್ಯ ಕಾಂಗ್ರೆಸ್ನ ಇತರೆ ಪ್ರಮುಖ ನಾಯಕರು ಸಿದ್ದರಾಮಯ್ಯ ಅವರಿಗೆ ಈಗ ಎರಡು ಕ್ಷೇತ್ರ ಬೇಡ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದಾರೆ ಕೋಲಾರ ಹೊರತುಪಡಿಸಿದ್ರೆ ಉಳಿದಂಥ ಕಗ್ಗಂಟಿರುವಂತಹ ಕೆಲವೊಂದಿಷ್ಟು ಕ್ಷೇತ್ರಗಳಿದಾವಲ್ಲ ಅಥವಾ ಈಗ ಹಾಲಿ ಶಾಸಕರಿಗೆ ಒಂದು 5-6 ಜನರಿಗೆ ಟಿಕೆಟ್ ತಪ್ಪುವಂತಹ ಸಾಧ್ಯತೆಗಳಿನ್ನಿದಾವಲ್ಲ ಅಲ್ಲಿ ಯಾವ ರೀತಿಯಾಗಿ ಬಂಡಾಯ ಉಂಟಾಗ್ಬೋದು ಅದನ್ನು ನೋಡಿಕೊಂಡು ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇದ್ದಾರೆ ಹಾಗಾಗಿ ನಿನ್ನೆ ತಲೆಬಿಸಿ ಉಂಟಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ಒಂದೊಂದು ಕ್ಷೇತ್ರಕ್ಕೆ ಮೂರು ಹೆಸರು ತಂದಿದ್ದರು ಆಮೇಲೆ ಎರಡಕ್ಕೆ ಬಂತು ಆಮೇಲೆ ಒಂದೊಂದು ಹೆಸರನ್ನು ಅಖೈರುಗೊಳಿಸಲಾಗಿದೆ